ಆಗಲೇ ನೆನ್ನೆ ಮೊನ್ನೆಯಿಂದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಸಮಾಧಿ ಬಗ್ಗೆ ಭಾಳಷ್ಟು ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ನೆನ್ನೆ ಕೆಲವು ವಾಹಿನಿಗಳಲ್ಲಿ ಬಾಪೆ ವಿಷ್ಣುವರ್ಧನ್ ಅವರು ಹಾಗೂ ಅನಿರುದ್ಧ್ ಅವರು ನಮಗೆ ಸ್ಮಾರಕ ಮುಖ್ಯನೇ ಹೊರತು ಬೇರೆ ಏನು ಮುಖ್ಯ ಆಗಿರುತ್ತೆ. ಎಲ್ಲಾದರೂ ಸರಿ ಒಂದು ಸ್ಮಾರಕ ಆಗಬೇಕು, ಅದು ಆಗಲಿ. ಸರಿ, ನಿಮ್ಮ ವಾಹಿನಿಗಳಲ್ಲಿ ಅದು ಬೆಂಗಳೂರೇ ಆಗ್ಬೋದು, ಮೈಸೂರೇ ಆಗ್ಬೋದು, ಎಲ್ಲಾದರೂ ಸರಿ ಒಟ್ಟಿನೊಳಗೆ ಸ್ಮಾರಕ ನಿರ್ಮಾಣ ಮಾಡಬೇಕು ಅನ್ನೋದೊಂದು ಮಾತನ್ನು ನಿನ್ನೆ ಭಾಳಷ್ಟು ಮಾಧ್ಯಮಗಳಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದ್ದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಮಾಧ್ಯಮದಲ್ಲಿ ನೀವು ಏನು ಹೇಳಿಕೆ ಕೊಡ್ತಾ ಇದ್ದೀರಿ ಅದಕ್ಕೆ ಸಂಬಂಧಪಟ್ಟಂತೆ ಬರವಣಿಗೆಯಲ್ಲಿ ಒಂದು ಪತ್ರ ಕೊಡಿ ಅಂತ ನಾನು ಕೇಳಿದ್ದೆ. ಬರವಣಿಗೆಯಲ್ಲಿ ಪತ್ರ ಕೇಳಿದಂಥ ಸಂದರ್ಭದಲ್ಲಿ ಇವತ್ತು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಮಾಡಿ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದ ಮೇಲೆ ಆ ಪತ್ರನ ನಾನು ಓದೋದಕ್ಕೆ ಆಗೋದಿಲ್ಲ, ಮತ್ತು ಆ ಏನು ನನಗೆ ಕೊಟ್ಟಿರತಕ್ಕಂಥದ್ದು ಅವ್ರ ಗಮನಕ್ಕೆ ತರೋಂಥ ಕೆಲಸ ನಾನು ಮಾಡ್ತೇನೆ. ಆ ಕವರ್ನ ನಾನು ಓಪನ್ ಮಾಡೋಂಗಿಲ್ಲ. ಅದಾದಮೇಲೆ ಈಗ ನಿರ್ಮಾಪಕರ ಸಂಘಕ್ಕೆ ನನಗೆ ಒಂದು ಪತ್ರ ನೀಡಿದ್ದಾರೆ. ಈಗ ಎರಡು ಪತ್ರಗಳು ಇಲ್ಲಿದೆ. ಮುಖ್ಯಮಂತ್ರಿಗಳು ಒಂದು ಕೊಟ್ಟಿದ್ದಾರೆ, ನನಗೊಂದು ಕೊಟ್ಟಿದ್ದಾರೆ. ನಾನಿನ್ನೂ ಇದನ್ನು ಅವ್ರ ಗಮನಕ್ಕೆ ತರ್ತೇನೆ. ಓಕೆ, ನಿಮ್ಮ ಪತ್ರದಲ್ಲಿ ಏನಿದೆ ಅನ್ನೋದು? ಪತ್ರದಲ್ಲಿ ಏನಿದೆ ಅನ್ನೋದಕ್ಕಿಂತ ಅವರು ನಿಲುವನ್ನು ಭಾಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇವತ್ತು ತಮ್ಮಗಳ ಮಾಧ್ಯಮಗಳ ಮುಂದೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಆದರೆ ಮೈಸೂರು ಇಲ್ಲ ಬೇಡ. ಅಷ್ಟು ಸ್ಪಷ್ಟವಾಗಿ ಮೈಸೂರು ಬಿಟ್ಟು ಬೇರೆ ಕಡೆ ನಮಗೆ ಅವಶ್ಯಕತೆ ಇಲ್ಲ, ತಮ್ಮ ಮಾಧ್ಯಮಗಳ ಮುಂದೆ ಬೆಂಗಳೂರು ಸಹಿತನೂ ಇಲ್ಲ ಅಂತ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಂಗಾಗಿ ನಾನು ಪತ್ರದಲ್ಲಿ ಏನೇ ಇದ್ರೂ ಅವರ ಹೇಳಿಕೆಯನ್ನು ಆಧರಿಸಿ ಅವರು ಏನಿವತ್ತು ಬಾಲಣ್ಣವರ ಸ್ಟುಡಿಯೋನಲ್ಲಿದೆ ಅದರೂ ಸಹ ಒಪ್ಪಿಗೆ ಕೊಟ್ಟಿಲ್ಲ. ಮೈಸೂರಲ್ಲಿ ಒಂದು ವೇಳೆ ಮಾಡಿಲ್ಲ ಅಂದರೆ ಬೇಡ. ಹುಟ್ಟಿದ್ದು ಮೈಸೂರು, ಜೀವ ಹೋಗಿದ್ದು ಮೈಸೂರು, ಹಾಗಾಗಿ ಮೈಸೂರಲ್ಲೇ ಆಗಬೇಕು. ಈಗ ಅವರು ಹೇಳಿಕೆನ ಅವರು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅದು ಕೊಟ್ಟಿರ್ತಕ್ಕಂಥ ಪತ್ರನ ಸರ್ಕಾರದ ಗಮನಕ್ಕೆ ತರ್ತೇನೆ. ಆದರೂ ಎಲ್ಲರ ಅಭಿಪ್ರಾಯ ಮತ್ತು ಸರ್ಕಾರದ ನಿರ್ಧಾರ ಏನು ತಗೊಳುತ್ತೆ ಕಾಯ್ದು ನೋಡ್ಬೇಕಾಗತ್ತೆ. ಬಹುತೇಕ ಯಾವಾಗ ಆಗ್ಬೋದು ಸರ್? ಯಾಕಂದ್ರೆ ಹೀಗೆ ಅಲ್ಲ, ಈಗ ಅಲ್ಲ, ಒಂದು ಮಾತು, ಸ್ಥಳ ಈಗಾಗಲೇ ಅವರು ತಿಳಿಸ್ದಂಥ ಸ್ಥಳ ಈಗಾಗಲೇ ಅದು ಗೊಂದಲದಲ್ಲಿದೆ. ಗೊಂದಲನ ಬಗೆಹರಿಸಿ ನಮಗೆ ಅದೇ ಸ್ಥಳ ನೀಡಿ ಅಂತ ಅವ್ರು ಕೇಳಿದ್ದಾರೆ. ಅವರು ಸ್ಮಾರಕಕ್ಕೆ ಕೇಳಿರುವಂಥ ಸ್ಥಳ 5 ಎಕರೆ ಮೈಸೂರಿನಲ್ಲಿ ಸ್ಮಾರಕ ಮಾಡಿ ಹಾಗೂ ಅಲ್ಲಿ ಕೆಲವು ಚಟುವಟಿಕೆಗಳು ಮಾಡೋದಕ್ಕೆ ಯಾವುದೇ ಇನ್ಸ್ಟಿಟ್ಯೂಷನ್ಗಳು, ತರಬೇತಿ ಕೇಂದ್ರಗಳು, ಅವ್ರದ್ದೇ ಆಲೋಚನೆ ಇದೆ. ಇದೆಲ್ಲ ಮಾಡೋದಕ್ಕೆ ನಮ್ಗೆ 5 ಎಕರೆಗಳ ಸ್ಥಳಾವಕಾಶ ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಂಗಾಗಿ ತೀರ್ಮಾನ ಸರ್ಕಾರ ಮಾಡುತ್ತೆ, ಸೂಕ್ತವಾದ ಒಂದು ತೀರ್ಮಾನ ಮಾಡಿ ಒಟ್ಟಿನೊಳಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕ ಮಾಡಬೇಕು ಅನ್ನೋದು ಎಲ್ರಿಗೂ ಇದೆ. ಆದರೆ ಇದ್ದಂಥ ಗೊಂದಲನ ಇವತ್ತು ನಿವಾರಣೆ ಮಾಡಿದ್ದಾರೆ. ಭಾಳಷ್ಟು ಗೊಂದಲ ಇತ್ತು, ಅಭಿಮಾನ್ ಸ್ಟುಡಿಯೋಲ್ಲೇ ಮಾಡಬೇಕು. ಕೆಲವರು ಈಗ ಅಂಬರೀಷ್ ಅವರು ನಿಧನ ಹೊಂದಿದ ಮೇಲೆ 3 ಜನ ಗಣ್ಯರು ಒಂದೇ ಕಡೆ ಇರಲಿ, ಆ ಒಂದು ಸ್ಮಾರಕನೂ ಸಹ ಕಂಠೀರವ ಸ್ಟುಡಿಯೋಲ್ಲೇ ಮಾಡಬೇಕು ಅಂತ ಭಾಳಷ್ಟು ಅಭಿಮಾನಿಗಳು ಭಾಳಷ್ಟು ಜನ ಮಾತನಾಡ್ತಾ ಇದ್ದಾರೆ. ಆದರೆ ಡಾಕ್ಟರ್ ವಿಷ್ಣುವರ್ಧನ್ ಕುಟುಂಬದವರು ಸರಾಸಗಟಾಗಿ ಬೆಂಗಳೂರಿನ ಬೇಡ,
ಮೈಸೂರು ಆದರೆ ಆಗಲಿ ಇಲ್ಲ ಬೇಡ ಅನ್ನೋ ಮಟ್ಟಕ್ಕೆ ಅವರು ಇವತ್ತು ತೀರ್ಮಾನ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಹಾಗೂ ಸರ್ಕಾರ ಏನು ತೀರ್ಮಾನ ತಗೊಳ್ಳುತ್ತೆ ಖಂಡಿತವಾಗ್ಲೂ ನಿಮ್ಮ ಗಮನಕ್ಕೆ ಬಂದೇ ಬರುತ್ತೆ, ನಾವು ತಿಳಿಸ್ತೇವೆ. ನೀವು ಪ್ರೆಷರ್ ಹಾಕ್ತೀರಾ ಸರ್ ಮೈಸೂರಲ್ಲಿ? ಈಗ ಮೇಡಮ್ ಹೇಳಿದ್ರಲ್ಲ ಆ ಥರ, ಇದು ಯಾಕಂದರೆ ಇಲ್ಲಿವರೆಗೂ ತಮಗೂ ಸಹ ಇಷ್ಟು ಸ್ಪಷ್ಟವಾದ ಮಾಹಿತಿ ಇರಲಿಲ್ಲ, ನನ್ನೂ ಸೇರಿಸಿ ಗೊಂದಲ ಇತ್ತು. ಆದರೆ ಇವತ್ತು ಭಾಳ ಕ್ಲಿಯರ್ ಆಗಿದೆ, ಅಭಿಮಾನ್ ಸ್ಟುಡಿಯೋ ಬೇಡ ಅಂತ ಸ್ಪಷ್ಟವಾಗಿ ಹೇಳಿದೆ. ಅಲ್ಲಿಗೆ ಮೈಸೂರೇ ಬೇಕು, ನೋಡೋಣ ಅದೇನಾಗುತ್ತೆ.